हेलो फ्रेंड्स एल्लरिगू नमस्कार नम्म यूट्यूब चैनल गे तम्मेल्लरिगू स्वागत स्नेहितरे इवत्तिन विडियोदल्लि विशेषवागि मनेय मुंदे ರಂಗೋಲಿ ಹಾಕುವುದೇಕೆ ಹೌದು ಇದರ ಹಿಂದೆ ಇರುವ ವೈಜ್ಞಾನಿಕ ಕಾರಣವಾದರೂ ಏನು ಈ ವಿಡಿಯೋ ನೋಡುವ ಮೊದಲು ಈ ವಿಡಿಯೋ ತಪ್ಪದೇ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇನ್ನು ವಿಷಯಕ್ಕೆ ಬಂದ್ರೆ ಸಂಪ್ರದಾಯ ಆಚಾರ ಧರ್ಮ ಮರ್ಮಗಳು ನಾವು ಅನುಸರಿಸುತ್ತಿದ್ದೇವೆ ಆದರೂ ಆ ಸಂಪ್ರದಾಯಗಳ ಒಳಗುಟ್ಟು ಆಚಾರ ವಿಚಾರದ ರಹಸ್ಯಗಳು ಏನೆಂಬುದು ಎಲ್ಲರಿಗೂ ತಿಳಿದಿರುವುದಿಲ್ಲ ಯಾವ ಧರ್ಮಕ್ಕೂ ಇಲ್ಲದ ಸಂಪ್ರದಾಯ ಖಜಾನೆ ನಮ್ಮ ಹಿಂದೂ ಧರ್ಮಕ್ಕೆ ಇದೆ ಸೂರ್ಯನು ಭೂಮಿಗೆ ಬರುವ ಮುಂಚಿತವಾಗಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮನೆ ಅಂಗಳದಲ್ಲಿ ಗೋಮಯ ಅಂದರೆ ಸಗಣಿ ನೀರನ್ನು ಚೆಲ್ಲಿ ವಿವಿಧ ರೀತಿಯ ಮನದೀಚಿ ರಂಗವಲ್ಲಿಗಳನ್ನು ಹಾಕುವುದೊಂದು ಆಚಾರ ಹಾಗೆಯೇ ಗೋಮಯ ಅಂದರೆ ಸಗಣಿಯಲ್ಲಿ ಪೆನ್ಸಿಲಿನ್ ಎಂಬ ರೋಗ ನಿರೋಧಕ ಪದಾರ್ಥವಿದೆ ಹಾಗೆಯೇ ವಿದ್ಯಾಭಿಲಾಷಗಳಾದ ಬ್ರಾಹ್ಮಣ ಹಾಗೂ ಬೌದ್ಧ ಬ್ರಹ್ಮಚಾರಿಗಳು ಮನೆ ಮನೆಯ ಮುಂದೆ ಬಂದು ಭವತು ಭಿಕ್ಷಾಂದೇಹಿ ಎಂದು ಕೂಗಿ ಅಕ್ಕಿ ಮುಂತಾದ ತೃಣಧಾನ್ಯಗಳನ್ನು ಪಡೆಯುತ್ತಿದ್ದರು ಆದರೆ ಎಲ್ಲರ ಮನೆಯ ಮುಂದೆ ನಿಂತು ಭಿಕ್ಷೆಗಳನ್ನು ಬಯಸುತ್ತಿರಲಿಲ್ಲ ರಂಗೋಲಿ ಹಾಕಿರುವ ಮನೆಗಳಲ್ಲಿ ಮಾತ್ರ ಕೇಳಿ ಪಡೆಯುತ್ತಿದ್ದರು ಯಾರ ಮನೆಯ ಮುಂದೆ ರಂಗೋಲಿ ಕಾಣುತ್ತಿರಲಿಲ್ಲವೋ ಆ ಮನೆಯಲ್ಲಿ ಏನೋ ಅಶುಭ ಕಾರ್ಯ ನಡೆಯಲಿದೆ ಇಲ್ಲದಿದ್ದರೆ ಮನೆಯವರ ಆರೋಗ್ಯ ಸರಿಯಿಲ್ಲವೆಂದು ಭಾವಿಸಿ ಮುಂದೆ ನಡೆಯುತ್ತಿದ್ದರು ಆಚಾರ ಸಂಕೇತವಾಗಿರುವ ರಂಗೋಲಿ ಕಾಲಾಂತರದಲ್ಲಿ ಬದಲಾಗಿ ಶುಭ ಸಂಕೇತವಾಗಿದೆ ಸ್ನೇಹಿತರೆ ಕೇಳಿದ್ರಲ್ಲ ಇವತ್ತಿನ ವಿಶೇಷವಾದ ರಂಗೋಲಿಯ ಮಹತ್ವ ಈ ಉತ್ತಮವಾದ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ದೈವಿಕ ಮಾಹಿತಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ